ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಪನೀರ್ದು ರೆಸಿಪಿ ಮಾಡ್ತಿದ್ದೇನೆ, ಪನೀರ್ ಲಬಬ್ದಾರ್ ಅಂತ. ಇದು ಆಕ್ಚುಲಿ ನಾರ್ತ್ ಇಂಡಿಯನ್ ಡಿಶ್. ಎಲ್ಲ ನಾರ್ತ್ ಇಂಡಿಯನ್ಗೆ ಹೋದರೆ ಅಲ್ಲಿ ಹೆಚ್ಚಾಗಿ ರೆಸ್ಟೋರೆಂಟ್ ಅಲ್ಲೆಲ್ಲ ಇದು ಸಿಗ್ತದೆ. ಇದು ವೆಜಿಟೇರಿಯನ್ ಅವ್ರಿಗೆ ತುಂಬ ಒಳ್ಳೆಯದು ಒಮ್ಮೆ ಟ್ರೈ ಮಾಡಲಿಕ್ಕೆ, ಯಾಕೆಂದರೆ ತುಂಬ ಟೇಸ್ಟಿಯಾಗಿ ಕ್ರೀಮಿಯಾಗಿ ಬರ್ತದೆ. ಇದು ಟೊಮೆಟೊ ಬೇಸ್ಡ್ ಮತ್ತು ಕ್ಯಾಶ್ಯೂ ಬೇಸ್ಡ್ ಕರಿ ಆಗಿರ್ತದೆ, ಅದು ತುಂಬ ಕ್ರೀಮಿ ಕರಿ. ಸೊ ಇದು ನೀವು ಕುಲ್ಚಾ ಅಥವಾ ಪರೋಟ, ನಾನ್, ಚಪಾತಿ ಯಾವುದರಲ್ಲಿ ಕೂಡ ಹಾಗೆ ತಿನ್ಬಹುದು, ತುಂಬ ಟೇಸ್ಟಿಯಾಗಿ ಇರ್ತದೆ. ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ತಿದ್ದೇನೆ ಹೇಗೆ ಮಾಡೋದು ಅಂತ. ಸೊ ವಿಡಿಯೋವನ್ನು ಮಿಸ್ ಮಾಡಬೇಡಿ, ಫಾರ್ವರ್ಡ್ ಮಾಡಬೇಡಿ, ಮತ್ತೆ ಕರೆಕ್ಟಾಗಿ ನೋಡಿ ಎಂಡ್ ತನಕ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಬನ್ನಿ ಇವತ್ತು ಪನೀರ್ ಲಬಬ್ದಾರ್ ಹೇಗೆ ಮಾಡೋದು ಅಂತ ನೋಡುವ. ತುಂಬ ಕ್ರೀಮಿಯಾಗಿರ್ತದೆ, ತುಂಬ ಒಳ್ಳೆದಿರ್ತದೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಒಂದು ಬಾಣಲಿಗೆ 1-3 ಟೀಸ್ಪೂನ್ ಆಯಿಲ್ ಹಾಕಿ, ಇದಕ್ಕೆ 1 ಟೀಸ್ಪೂನ್ ಜೀರಿಗೆ ಹಾಕಿ. ಇಂಚಷ್ಟು ಶುಂಠಿ, 10-15 ಬೆಳ್ಳುಳ್ಳಿ, 6-8 ಗ್ರೀನ್ ಚಿಲ್ಲಿಸ್ ಅನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಮತ್ತೆ ಇದಕ್ಕೆ 1-2 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕಿ. ಇದರ ಜೊತೆ 2 ಪುಲಾವ್ ಎಲೆ, 1 ಚಿಕ್ಕ ಪೀಸ್ ಅಷ್ಟು ದಾಲ್ಚೀನಿ, ಮತ್ತೆ 3-4 ಇಲೈಚಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಲ್ಲರ್ ಚೇಂಜ್ ಆಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ನೋಡಿ ಕಲ್ಲರ್ ಆಲ್ಮೋಸ್ಟ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿದು ಸ್ಟೆಮ್ ಇರ್ತದಲ್ಲ, ಅದನ್ನು ಕಟ್ ಮಾಡಿ ಹಾಕಿ, ಸ್ವಲ್ಪವೇ ಹಾಕಿ, ಅದು ಸ್ವಲ್ಪ ಟೇಸ್ಟ್ ಬರ್ತದೆ ಇದು ಹಾಕೋದ್ರಿಂದ. ಮತ್ತೆ 4 ಟೊಮೆಟೊನ್ನು ಚಾಪ್ ಮಾಡಿ ಹಾಕಿ. ಇದಕ್ಕೆ ರುಚಿಗೆ ತಕ್ಕ ಸೂಪನ್ನು ಹಾಕಿ, ಆಗ ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಸಾಫ್ಟ್ ಆಗ್ತದೆ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿ. ಮಿನಿಟ್ಸ್ ನಂತರ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಹಳದಿ ಪೌಡರ್, 2 ಟೀಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ನಿಮಗೆ ಕಮ್ಮಿ ಬೇಕಾದರೆ ಕಮ್ಮಿ ಹಾಕಬಹುದು. ಈಗ ಇದಕ್ಕೆ 4 ಟೀಸ್ಪೂನ್ ಅಷ್ಟು ಮಗಜ್ ಮತ್ತು 1/4 ಕಪ್ ಅಷ್ಟು ಕ್ಯಾಶ್ಯೂನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. 1-5 ಮಿನಿಟ್ಸ್ ತನಕ ಚೆನ್ನಾಗಿ ಫ್ರೈ ಮಾಡಿ. ಇದೆಲ್ಲ ಲೋ ಫ್ಲೇಮಲ್ಲಿ ಮಾಡಬೇಕು, ತುಂಬ ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಈಗ ಇದು ಬೇಯಬೇಕಲ್ಲ, ಅದಕ್ಕೋಸ್ಕರ ನಾವೆಂತ ಮಾಡ್ತೀವಿ, ಇದಕ್ಕೆ 1 ಕಪ್ ಅಷ್ಟು ಬಿಸಿ ನೀರನ್ನು ಹಾಕಲಿಕ್ಕೆ ಉಂಟು. ಬಿಸಿ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಮತ್ತೆ ಕವರ್ ಮಾಡಿ ಇದು ಚೆನ್ನಾಗಿ ಬೇಯಲಿ. ಇದು ಬೇಯುವ ತನಕ ನಾವು ಪನ್ನೀರನ್ನು ಫ್ರೈ ಮಾಡುವ.
ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಇದಕ್ಕೆ ಈಗ ಪನ್ನೀರನ್ನು ಹಾಕ್ತಿದ್ದೇನೆ. ಪನ್ನೀರನ್ನು ಹಾಕಿದ ನಂತರ ಇದಕ್ಕೆ ನಾನು ಟರ್ಮರಿಕ್ ಅನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಿದ್ದೇನೆ, ಸ್ವಲ್ಪ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರನ್ನು ಸ್ಪ್ರಿಂಕಲ್ ಮಾಡ್ತಿದ್ದೇನೆ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು, ಎರಡೂ ಸೈಡ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ನೋಡಿ ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನೀವು ತೆಗೆದಿಡಬೇಕು ಬೇರೆ ಪ್ಲೇಟಲ್ಲಿ. ಈಗ ನೋಡಿ ಟೊಮೆಟೊ ಒಳ್ಳೆ ಬೆಂದಿದೆ. ಇದರಿಂದ ನಾವೀಗ ತೇಜ್ ಪತ್ತ ಮತ್ತು ದಾಲ್ಚಿನಿಯನ್ನು ತೆಗೆದು ಬಿಸಾಡುವ, ಅದು ಬೇಡ ನಮಗೆ. ಮತ್ತು ಈ ಮಿಕ್ಸ್ಚರನ್ನು ಸ್ವಲ್ಪ ಕೋಲ್ಡ್ ಆದ ನಂತರ ಗ್ರೈಂಡ್ ಮಾಡಿ, ಸ್ಮೂತಾಗಿ ಗ್ರೈಂಡ್ ಮಾಡಿ. ಈಗ ನಾವೊಂದು ಮೇನ್ ಸ್ಟೆಪ್ಗೆ ಬರುವ, ಒಂದು ಬಾಣಲಿಗೆ ಒಂದು 3 ಟೀಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ, ಇದಕ್ಕೆ 1 ಟೀಸ್ಪೂನ್ ಅಷ್ಟು ಜೀರಿಗೆ, ಮತ್ತು ಒಂದು 3 ಗ್ರೀನ್ ಚಿಲ್ಲಿಸನ್ನು ಚೆನ್ನಾಗಿ ಚಾಪ್ ಮಾಡಿ ಅದಕ್ಕೆ ಹಾಕಿ, 2 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕಲರ್ ಚೇಂಜ್ ಆದ ನಂತರ ಈಗ ನೋಡಿ ಇಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ 1/2 ಟೀಸ್ಪೂನ್ ಟರ್ಮರಿಕ್ ಪೌಡರ್ ಮತ್ತು 1 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ. ಅದು ನಾನು ಹಾಕುವಾಗ ವಿಡಿಯೋ ಆಫ್ ಆಗಿತ್ತು, ಸೊ ತೋರಿಸ್ಲಿಕ್ಕಾಗಲಿಲ್ಲ. ನಂತರ 1 ಟೀಸ್ಪೂನ್ ಕೊರಿಯಂಡರ್ ಪೌಡರ್ ಮತ್ತು 1 ಟೀಸ್ಪೂನ್ ಜೀರಿಗೆ ಪೌಡರನ್ನು ಹಾಕಿ ಇದಕ್ಕೆ ಈಗ ಬಿಸಿ ಬಿಸಿಯಾದ ನೀರನ್ನು ಹಾಕಿ. ಇದು ಚೆನ್ನಾಗಿ ಫ್ರೈ ಆಗಲಿ, ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಒಳ್ಳೆ ಮಾಡಿ ಫ್ರೈ ಆದ ನಂತರ ಒಂದು 2 ಟೊಮೆಟೊವನ್ನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇದಕ್ಕೆ ಹಾಕಿ, ಮತ್ತು ಸ್ವಲ್ಪ ಉಪ್ಪು, ಉಪ್ಪಂದರೆ ಟೊಮೆಟೊ ಬೇಯಬೇಕಲ್ಲ ಬೇಗ, ಅದಕ್ಕೋಸ್ಕರ ಉಪ್ಪನ್ನು ಹಾಕ್ತಿದ್ದೀವಿ. ಸೊ ಇದನ್ನು ಕವರ್ ಮಾಡಿ ಕುಕ್ ಮಾಡಿ, ಒಳ್ಳೆ ಸಾಫ್ಟ್ ಆಗಬೇಕು ಟೊಮೆಟೊ, ಅಷ್ಟುವರೆಗೆ ಇದನ್ನು ಬೇಯಿಸಿ. ಈಗ ನೋಡಿ ಟೊಮೆಟೊ ಒಳ್ಳೆ ಬೆಂದಿದೆ. ಈಗ ಇದಕ್ಕೆ 1 ಕ್ಯಾಪ್ಸಿಕಮ್ ಅನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ, 1-2-3 ನಿಮಿಷ ಫ್ರೈ ಮಾಡಿ. ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಪೇಸ್ಟ್ ಉಂಟಲ್ಲ, ಅದನ್ನು ನೀವು ಸ್ಟ್ರೈನ್ ಮಾಡಿ ಇದಕ್ಕೆ ಹಾಕಬೇಕು. ಸ್ಟ್ರೈನ್ ಮಾಡುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ಟ್ರೈನ್ ಮಾಡಿ. ಈಗ ನಾವು ಗ್ರೇವಿಯನ್ನು ಚೆನ್ನಾಗಿ 10 ನಿಮಿಷ ಆದಷ್ಟು ಕುದಿಸಬೇಕು. ಸಾಲ್ಟ್ ಹಾಕ್ತಿದ್ದೇನೆ ಯಾಕೆಂದರೆ ಸಾಲ್ಟ್ ಇದರಲ್ಲಿ ಕಮ್ಮಿ ಉಂಟು, ಅದಕ್ಕೆ ನೀವು ಚೆಕ್ ಮಾಡಿ ಮತ್ತೆ ಸಾಲ್ಟನ್ನು ಹಾಕಿ, ಅದಕ್ಕಿಂತ ಮೊದಲು ಹಾಕಲಿಕ್ಕೆ ಹೋಗಬೇಡಿ. ಇದು 10 ಮಿನಿಟ್ಸ್ ಚೆನ್ನಾಗಿ ಬೇಯಲಿ. ಬೆಂದ ನಂತರ ಇದಕ್ಕೆ ಪನ್ನೀರ್, ಫ್ರೈ ಮಾಡಿದ ಪನ್ನೀರ್ ಉಂಟಲ್ಲ ಅದನ್ನು ಹಾಕಿ, ಮತ್ತು 1 ಟೀಸ್ಪೂನಷ್ಟು
ಕಸೂರಿ ಮೆಂತ್ಯೆಯನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಇಡಿ. ಈ ಸ್ಟೇಜಲ್ಲಿ ಸ್ವಲ್ಪ ಒಂದು ಟೀ ಸ್ಪೂನ್ ಶುಗರ್ ಕೂಡ ಹಾಕ್ಬೋದು ಇದಕ್ಕೆ, ಅದರಿಂದ ತುಂಬಾ ಟೇಸ್ಟ್ ಚೇಂಜ್ ಆಗ್ತದೆ. ಒಂದು ಟೀ ಸ್ಪೂನ್ ಅಷ್ಟು ಶುಗರ್ ಅನ್ನು ಹಾಕಿ ಒಂದು ಅರ್ಧ ಕಪ್ ಅಷ್ಟು ಫ್ರೆಶ್ ಕ್ರೀಮ್ ಅನ್ನು ಇದಕ್ಕೆ ಹಾಕಿ. ನಿಮಗೆ ತುಂಬ ದಪ್ಪ ಅಂತ ಅನಿಸಿದ್ರೆ ಗ್ರೇವಿ ಸ್ವಲ್ಪ ನೀರು ಹಾಕಿ, ಪ್ರಾಬ್ಲಮ್ ಇಲ್ಲ, ನೀರು ಹಾಕಿ ಸ್ವಲ್ಪ ಇದು ಮಾಡ್ಬೋದು, ಬಾಯ್ಲ್ ಮಾಡ್ಬೋದು. ಈಗ ಇದಕ್ಕೆ ಒಂದು ದೊಡ್ಡ ಪೀಸ್ ಬಟರನ್ನು ಹಾಕಿ ಒಳ್ಳೆ ಮಾಡಿ ಬಾಯ್ಲ್ ಮಾಡಿ, ಮತ್ತು ಒಂದು ಎರಡು ಅಥವಾ ಒಂದು ಚಿಟಿಕೆಯಷ್ಟು ಗರಂ ಮಸಾಲ, ಗರಂ ಮಸಾಲ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಇದಕ್ಕೆ ಒಂದು ಚಿಟಿಕೆ ಸಾಕಾಗ್ತದೆ. ಇದನ್ನು ಮಿಕ್ಸ್ ಮಾಡಿ ಒಂದು 3-4 ಮಿನಿಟ್ಸ್ ಕವರ್ ಮಾಡಿ ಕುಕ್ ಮಾಡಿ. ನಮ್ಮ ರೆಸಿಪಿ ರೆಡಿ ಆಗಿದೆ. ಇದು ನೀವು ಚಪಾತಿ, ನಾನ್, ಕುಲ್ಚ, ರೋಟಿ ಯಾವುದರಲ್ಲಿ ಕೂಡ ತಿನ್ಬಹುದು. ನಮ್ಮ ಕ್ರೀಮಿ ಆ್ಯಂಡ್ ಟೇಸ್ಟಿ ಪನೀರ್ ಲಬಾಬ್ದಾರ್ ರೆಡಿ ಆಗಿದೆ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಮತ್ತೆ ನನಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಎಲ್ಲರಿಗೂ ಶೇರ್ ಮಾಡಿ, ಎಷ್ಟಾಗ್ತಷ್ಟು ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ ಯು.